ಸೊ ಸಂಜೆ 5:20 ಮೈಸೂರನ್ನ ತಲುಪ್ತಾರೆ ಪ್ರಧಾನಿಗಳು. ಅದಾದ ನಂತರ ಇವತ್ತು ಅವರು ರ್ಯಾಡಿಸನ್ ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ. ಅಲ್ಲಿ ಅವ್ರಿಗೆ ವಿಶೇಷವಾಗಿರುವಂಥ ಭೋಜನವನ್ನು ರೆಡಿ ಮಾಡಿದ್ದಾರೆ. ಸೊ ಮೈಸೂರಿನ ಕರ್ನಾಟಕದಲ್ಲಿರುವಂಥ ಏನಾದರೂ ವಿಶೇಷತೆಗಳಿದ್ರೆ, ಮೈಸೂರಿನ ವಿಶೇಷತೆವಾಗಿರುವಂಥ ಫುಡ್ ಏನಾದರೂ ಇದ್ದರೆ ಅದನ್ನು ಅವ್ರಿಗೆ ಇಟ್ಟಿದ್ದಾರೆ. ಸೊ ಮೆನು ಒಂದು ರೆಡಿ ಆಗಿದೆ ಅವರಿಗೋಸ್ಕರ. 7:50 ಅಲ್ಲಿ ಹೋಗ್ತಾರೆ. ಅದಾದ ನಂತರ 8:05 ಕೂಡ ಚಾಮುಂಡಿ ಬೆಟ್ಟದಲ್ಲಿರ್ತಾರೆ. ಕೊಮ್ಮಘಟ್ಟದಲ್ಲೆಲ್ಲ ಮುಗ್ದಿದೆ ಈಗ ಸಮಾವೇಶ. ಬಟ್ ನಿರೀಕ್ಷೆ ಮಾಡಿದಂತೆ ಅಲ್ಲಿ ರಾಜಕೀಯವಾಗಿರುವಂಥ ಮಾತುಗಳೇನು ದೊಡ್ಡ ಮಟ್ಟದಲ್ಲಿ ಬರಲಿಲ್ಲ. ಅಲ್ಲಿ ಅಭಿವೃದ್ಧಿಯ ವಿಚಾರವನ್ನು ಮಾತನಾಡಿದ್ದಾರೆ. ಹಾಗಿದ್ದಾಗ ಮೈಸೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ರಾಜಕೀಯವಾಗಿರುವಂಥ ಭಾಷಣ ಡೆಫಿನೆಟ್ ಆಗಿರುತ್ತೆ ಅನ್ನೋದು ಅರ್ಥ. ಯಾಕಂದರೆ ಒಂದು ಕಡೆಗೆ ಅವರು ಅಭಿವೃದ್ಧಿಯ ವಿಚಾರವನ್ನು ಮಾತನಾಡಿದರೆ, ಇನ್ನೊಂದು ಕಡೆಗೆ ರಾಜಕೀಯ ವಿಚಾರವನ್ನು ಮಾತನಾಡ್ತಾರೆ. ನಾನು ಬೆಳಗ್ಗೆನೂ ಕೂಡ ಈ ಮಧ್ಯಾಹ್ನದಲ್ಲೂ ಕೂಡ ಈ ವಿಚಾರವನ್ನು ಹೇಳ್ತಾ ಇದ್ದೆ. ಹಳೆ ಮೈಸೂರು ಭಾಗದಲ್ಲಿ BJP ತುಂಬ ಕೇಂದ್ರೀಕೃತವಾಗಿದೆ ಈ ಬಾರಿ ಅಂತ ಹೇಳಿ. ಸೊ ಹಾಗಾಗಿ ಹಳೆ ಮೈಸೂರು ಭಾಗದ ವಿಚಾರದಲ್ಲಿ ರಾಜಕೀಯದ ಮಾತುಗಳು ನಿರೀಕ್ಷೆಯನ್ನು ಮಾಡಬಹುದು ಮೈಸೂರಿನಿಂದ. ಅಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಕಾರ್ಯಕ್ರಮ ಇದೆ. ಅಲ್ಲೂ ಕೂಡ ಕಾರ್ಯಕ್ರಮಗಳ ಉದ್ಘಾಟನೆ ಇದೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡುವಂತಹ ಮೋದಿ ಅವರು ರಾಜಕೀಯವಾಗಿರುವಂಥ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಬಹಳ ಉತ್ತರಗಳನ್ನು ಕೊಡಬೇಕಾಗಿದೆ ಹಲವು ಪ್ರಶ್ನೆಗಳಿಗೆ. ಆ ಉತ್ತರವನ್ನು ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಮೈಸೂರಿಗೆ ತೆರಳುತ್ತಾ ಇದ್ದಂಥ ದೃಶ್ಯವನ್ನಂತೂ ನೀವು ನೋಡ್ತಾ ಇದ್ದೀರಾ. ಪ್ರಧಾನಿಗಳು ಅದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆಗೆ ಪ್ರಯಾಣವನ್ನು ಮಾಡಿದರು. ರಾಜ್ಯಪಾಲರು ಕೂಡ ಅವ್ರ ಜೊತೆಗೆ ಪ್ರಯಾಣವನ್ನು ಮಾಡಿದರು. ಮೈಸೂರಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವನ್ನು ವಹಿಸಲಿದ್ದಾರೆ.